ಭಾನುವಾರ ರಾಜಕಾರಣಿಗಳಿಗೆ ರಜಾ ದಿನ ಅಲ್ಲ, ವರ್ಕಿಂಗ್ ಡೇ. ಸೊ ವರ್ಕಿಂಗ್ ಡೇಯಲ್ಲೂ ರಾಜು ಕನ್ನಡ ಮೀಡಿಯಂ, ನಾನು ಕೂಡ ಕನ್ನಡ ಮೀಡಿಯಂ, ಅಶೋಕ ಕೂಡ ಕನ್ನಡ ಮೀಡಿಯಂ. ಅದರಿಂದ ರಾಜು ಕನ್ನಡ ಮೀಡಿಯಂ ಸಿನಿಮಾಗೆ ಬರೋದರಲ್ಲಿ ಅರ್ಥ ಇದೆ. ಸೊ ನಾವು ಕೂಡ ರಾಜಕಾರಣಕ್ಕೆ ಬರಬೇಕಾದ್ರೆ ಎಷ್ಟೆಷ್ಟು ಕಷ್ಟಗಳನ್ನು ಅನುಭವಿಸಿ ನಾವು ಬಂದಿರ್ತೀವಿ. ಸೊ ಈ ಚಿತ್ರದಲ್ಲೂ ಕೂಡ ಪ್ರಮುಖವಾಗಿ ಅವರ ತಂದೆ ಕೊಟ್ಟಂತಹ ಪತ್ರ ಏನದು, ಜೀವನದಲ್ಲಿ ಮುಖ್ಯವಾದದ್ದು ಏನು, ಸೊ ಅದರ ಹಿಂದೆ ಓಡುವಂತ ಒಂದು ಕಥಾವಸ್ತು ಇರುವಂತ ಚಿತ್ರ. ನಿಜಕ್ಕೂ ಅದು ಜನಗಳಿಗೆ ಬಹಳ ಮನ ಮುಟ್ಟತೈತೆ, ಯಾಕಂದ್ರೆ ಆ ವಿಚಾರಗಳು ಬದಲಾವಣೆಗಳನ್ನ ಆಗ್ತಾ ಇರ್ತದೆ. ಪ್ರೇಮ, ದುಡ್ಡು ಇವೆಲ್ಲ ಆದ್ಮೇಲೆ ಮತ್ತೆ ಜೀವನ ಮುಖ್ಯ ಅನ್ನೋದು ಕೊನೆಯಲ್ಲಿ ಅರ್ಥ ಇರತಕ್ಕಂಥದ್ದು. ಬಹಳ ದಿನಗಳಾದ್ಮೇಲೆ ಈ ಮರವ ಚರಿತ್ರ ಇವೆಲ್ಲ ನೋಡಿದ್ದೀರಿ ನಾವು, ಮುಂಗಾರು ಮಳೆ ಈ ಥರದ್ದೆಲ್ಲ ಸಿನಿಮಾ ನೋಡಿದ್ದೀರಿ, ಮತ್ತೊಮ್ಮೆ ಅದೇ ರೀತಿಯಾದಂಥ ಸಿನಿಮಾವನ್ನು ನಮ್ಮ ನಿರ್ದೇಶಕರು ತೋರಿಸಿದ್ದಾರೆ. ಸೊ ಹೀರೋ ನಮ್ಮವರೇ, ಚಿಕ್ಕಮಗಳೂರವರು. ಸೊ ನಮ್ಮ ಪ್ರೊಡ್ಯೂಸರು ಕೂಡ ನಮ್ಮವರೇ. ಸೊ ಇವರ ಅಭಿನಯ ಎಲ್ಲ ನಮ್ಮ ಹೀರೋಯಿನ್ ಕೂಡ ಆ ಸಮಯ ಪ್ರಜ್ಞೆಯಿಂದ ಅವರ ಆಕ್ಟಿಂಗನ್ನು ಮಾಡಿದ್ದಾರೆ. ಒಟ್ಟಾರೆ ಸಿನಿಮಾ ನೋಡಿದಾಗ ಇಡೀ ಕುಟುಂಬ ಕುಳಿತು ನೋಡುವಂಥ ಸಿನಿಮಾ, ಇಡೀ ಕುಟುಂಬ. ಅದರಲ್ಲಿ ವಿಶೇಷವಾಗಿ ಯುವಕರಿಗೆ ಈ ಸಿನಿಮಾ ಇಷ್ಟ ಆಗ್ತೈತೆ ಅಂತ ಅನಿಸುತ್ತೆ. ಭಾಳ ದಿನ ಆದಮೇಲೆ ಒಂದು ಲವ್ ಸ್ಟೋರಿ, ಟ್ರೂ ಲವ್ ಸ್ಟೋರಿ. ನಾನು ಹೇಳ್ತಾ ಇದ್ದೆ ಈ ನಮ್ಮ ಡಾಕ್ಟರ್, ಅವರು ಇಂಗ್ಲೀಷ್ ಮೀಡಿಯಮ್, ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ ಇದರಲ್ಲಿ ಬ್ಲೂ ಲಗೂನ್ ಪಿಕ್ಚರ್ನು ಕೂಡ ಒಂದು ಸ್ವಲ್ಪ ಹೊತ್ತು ನೋಡಿದ್ದೀರಿ ಅಂತ ಹೇಳಿದೆ ನಾನು. ಒಟ್ಟಾರೆ ಈ ಸಿನಿಮಾ, ಆ ಫೋಟೋಗ್ರಫಿ ಅಂತೂ ನಾನು ಮೊದಲೇ ದಿನ ಟೀಸರ್ ಬಿಡುಗಡೆ ಮಾಡೋವಾಗೂ ಹೇಳಿದೆ, ಬ್ಯೂಟಿಫುಲ್ ಫೋಟೋಗ್ರಫಿ. ಸೀನ್ರೀಸು ಕೂಡ ಮಲೆನಾಡಿನ ಸೀನ್ರೀಸು ಭಾಳ ಸುಂದರವಾಗಿ ಮೂಡಿಬಂದಿದೆ. ಕೊನೆ ಎಂಡ್ ಇದೆಯಲ್ಲ, ಯಾವುದೇ ಸಿನಿಮಾದಲ್ಲೂ ಆ ಥರದ ಎಂಡಿಂಗು ನಾನು ನೋಡಿಲ್ಲ. ಪ್ರತಾಪ್ ಬೀಳೋದನ್ನು ನೋಡಿದ್ದೀರಿ, ಮತ್ತೆ ವಾಪಸ್ ಹೋಗೋದನ್ನು ಇವೆಲ್ಲ ನೋಡಿದ್ದೀರಿ, ಆದರೆ ಈ ಥರದ ಒಂದು ಕೊನೆ ಎಂಡಿಂಗ್ ಸೀನ್ ಇದೆಯಲ್ಲ, ಆ ಸಿನಿಮಾಗೆ ತಕ್ಕ ರೀತಿಯಾದಂಥ ಒಂದು ಜೀವವನ್ನು ಕೊಡುವಂಥದ್ದು. ಇದರಲ್ಲಿ ಭಾಳ ಪ್ರಮುಖವಾಗಿ ಎರಡು ವಿಚಾರ, ಪ್ರಾರಂಭದ ಚಿತ್ರ ಏನಿದೆ ಅದು ಈ ಚಿತ್ರಕ್ಕೆ ಜೀವ ಕೊಡ್ತೈತೆ, ಮತ್ತೆ ಕೊನೆಯ ಎಂಡಿಂಗ್ ಏನಿದೆ ಈ ಚಿತ್ರಕ್ಕೆ ಕಳೆ ತುಂಬತೈತೆ. ಇವೆರಡೂ ಈ ಚಿತ್ರದಲ್ಲಿ ಭಾಳ ಪ್ರಮುಖವಾದಂಥ ಅಂಶಗಳು. ಸೊ ಒಟ್ಟಾರೆ ಸಿನಿಮಾ ಸುಂದರವಾಗಿದೆ, ಮನ ಮುಟ್ಟುವಂಥದಿದೆ, ಎಲ್ಲರಿಗೂ ಮನೆಯವರೆಲ್ಲ ಕುಳಿತು ನೋಡುವಂಥ ಸಿನಿಮಾ. ಐ ಲೈಕ್, ನಾನು ಇದನ್ನು ಭಾಳ ಇಷ್ಟಪಟ್ಟಿದ್ದೀನಿ 100% ಆಗಿದೆ. ನಾನು ಹೋಮ್ ಮಿನಿಸ್ಟರ್ ಆಗಿ ಡೆಲ್ಲಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಮುಂದೆ ನಂದೊಂದು ಸ್ಪೀಚ್ ಇತ್ತು, ಎಲ್ಲ ರಾಜ್ಯಗಳ ಮುಖ್ಯ ಹೋಮ್ ಮಿನಿಸ್ಟರ್ದು ಒಂದು ಸ್ಪೀಚ್ ಇರ್ತದೆ. ಸೊ ಅಲ್ಲಿ ಹಿಂದಿ ಬರಬೇಕು ಇಲ್ಲ ಇಂಗ್ಲೀಷ್ ಬರಬೇಕು, ನನಗೆ ಹಿಂದಿ ಬರಲ್ಲ, ಇಂಗ್ಲೀಷು ಇವ್ರ ಥರ. ಅಲ್ಲಿಂದ ಓಡೋಟೋಗಿದ್ದೆ ನಾನು, ಮತ್ತೆ ವಾಪಸ್ ಬಂದು ಮತ್ತೆ ನಾನಲ್ಲಿ ಭಾಷಣವನ್ನು ನನಗೆ ತಿಳಿದಂಥ ಇಂಗ್ಲೀಷಲ್ಲಿ ನಾನು ಭಾಷಣವನ್ನು ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಮುಂದೆ. ಸೊ ಆಗ ನನಗೆ ಅನುಭವ ಆಗಿದೆ ಆ ಇಂಗ್ಲೀಷು ನಮ್ಮ ದೇಶದ ಭಾಷೆಗಳನ್ನು ಹೇಗೆ ನುಂಗ್ತಾ ಇದೆ ಅನ್ನೋದು ಅರ್ಥ ಆಗಿದೆ ನನಗೂ ಕೂಡ. ಕಷ್ಟ, ಕನ್ನಡ ಮೀಡಿಯಮ್ಮಲ್ಲಿ ಓದೋರಿಗೆ ಇಂಗ್ಲೀಷು ಕಬ್ಬಿಣದ ಕಡಲೆ, ಅದರಿಂದ ಭಾಳ ಕಷ್ಟ ಕನ್ನಡ ಮೀಡಿಯಮ್ ಅವ್ರಿಗೆ. ಈ ಸಿನಿಮಾದಲ್ಲೂ ಕೂಡ ಅದೇ ಕಷ್ಟವನ್ನು ಹೀರೋ ಅನುಭವಿಸ್ತಾನೆ, ಅವರು ಅನುಭವಿಸಿದ ಎಲ್ಲ ಕಷ್ಟಗಳನ್ನು ಕೂಡ ನಾನು ರಾಜಕೀಯ ಜೀವನದಲ್ಲಿ ಅನುಭವಿಸಿದೆ. ಥ್ಯಾಂಕ್ ಯು. ರಾಜು ಕನ್ನಡ ಮೀಡಿಯಂ ಸಿನಿಮಾ ವಿವಿಧ ದೃಷ್ಟಿಕೋನದಲ್ಲಿ ಬೇರೆ ಬೇರೆ ಪರ್ಸೆಪ್ಷನ್ನಲ್ಲಿ ಒಂದು ಅರ್ಥ ಕಲ್ಪಿಸೋ ರೀತಿಯಲ್ಲಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಅರಿವಾದಾಗ ಅದನ್ನು ಹುಡ್ಕೊಂಡು ಹೋಗ್ತಿರುವಂಥ ನಾಯಕ ಒಂದೊಂದು ಹಂತದಲ್ಲೂ ಸಾಧನೆ ಮಾಡಿಕೊಂಡು ಜೀವನದ ಅರ್ಥವನ್ನು ಪಡೆದು ಜೀವನದಲ್ಲಿ ಎಲ್ಲದಕ್ಕೂ ಮಹತ್ವ ಇದೆ, ಒಂದರಿಂದ ಓಡಿದ್ರೆ ಇನ್ನೊಂದು ಕಳ್ಕೊಳ್ತೀವಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಮೂಲಕ ಒಂದು ಉತ್ತಮವಾದಂಥ ನಮ್ಮ ಜೀವನದಲ್ಲಿ ಎಲ್ಲವೂ ಮಹತ್ವ ಇರ್ತದೆ, ಚಿಕ್ಕದಾಗಲಿ ದೊಡ್ಡದಾಗಲಿ,
ಸಾಧನೆ ಒಂದೇ ಅಲ್ಲ, ಪ್ರೀತಿ ವಿಶ್ವಾಸ ಅನ್ನೋ ದೊಡ್ಡ ಬಹಳ ಮುಖ್ಯವಾದದ್ದು. ಪ್ರೀತಿ ವಿಶ್ವಾಸ ಅದನ್ನು ಬಿಟ್ಟು ಬೇರೆ ಎಲ್ಲ ಹಿಂದೆ ಓಡ್ತಾ ಇದ್ರೆ ಇರೋದನ್ನು ನಾವು ಕಳ್ಕೊಳ್ತೀವಿ ಅನ್ನೋಂಥ ಒಂದು ಉತ್ತಮ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇದನ್ನು ನಮ್ಮ ಜೀವನದಲ್ಲಿ ಹೆಚ್ಚಿನ ಅರಿವನ್ನು ಮೂಡಿಸುವಂಥ ಒಂದು ಪ್ರಯತ್ನ ನಡೆದಿದೆ. ಈ ಸಿನಿಮಾ ಬಹಳ ಉತ್ತಮವಾದಂಥ ಸಾಮಾಜಿಕ ಸಂದೇಶ ಕೊಟ್ಟಿದ್ದಾರೆ. ನಾನು ಗುರುನಂದನ್ ಅವರಿಗೆ ಶುಭಾಶಯವನ್ನು ಹಾರೈಸ್ತೀನಿ, ಹಾಗೂ ಸುರೇಶ್ ನಿರ್ಮಾಪಕರಿಗೆ ಹಾಗೂ ನಿರ್ದೇಶಕರಿಗೆ, ಆ ಚಿತ್ರದ ನೂತನವಾಗಿ ಬಂದಿರುವಂಥ ಹೀರೋಯಿನ್ಸ್ಗೂ ನನ್ನ ಶುಭಾಶಯವನ್ನು ಕೋರ್ತೇನೆ.